ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಆತ್ಮೀಯ ವೀಕ್ಷಕರೇ, ನಾವು ಇವತ್ತಿನ ದಿವಸ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ 5ನೇ ಕ್ರಾಸ್ನಲ್ಲಿರ್ತಕ್ಕಂತಹ ಮಂಜುನಾಥೇಶ್ವರ ದೇವಸ್ಥಾನದ ಪಾರ್ವತಿ ಅಮ್ಮನವರ ಸನ್ನಿಧಿಯಲ್ಲಿದ್ದೇವೆ. ಇಲ್ಲಿರ್ತಕ್ಕಂತಹ ವಿಗ್ರಹ ಪಾರ್ವತಿ ಅಮ್ಮನವರ ವಿಗ್ರಹವಾಗಿರ್ತಕ್ಕಂಥದ್ದು. ತುಂಬ ವಿಶೇಷವಾದಂತಹ ಶಕ್ತಿ ಇದೆ ಪಾರ್ವತಿ ಅಮ್ಮನವರಿಗೆ. ತಾವು ಕೇಳಿರಬಹುದು ಪಾರ್ವತಿ ಅಮ್ಮನವರ ಕಥೆಯನ್ನು. ದಕ್ಷಯಜ್ಞ ಮುಗಿದ ನಂತರದಲ್ಲಿ ಯೋಗಿನಿಯಾಗಿ ಸತೀದೇವಿಯಾಗಿ ತನ್ನ ಜೀವನವನ್ನೇ ಅಗ್ನಿಯಲ್ಲಿ ಯೋಗಾಗ್ನಿಯಲ್ಲಿ ಸಮರ್ಪಣೆ ಮಾಡಿರ್ತಕ್ಕಂತಹ ದಾಕ್ಷಾಯಿಣಿ ದೇವಿ ಹಿಮವಂತ ಹಾಗೂ ಮೇನಕೆಯರ ಮಗಳಾಗಿ ಹುಟ್ಟುತ್ತಾಳೆ ಪಾರ್ವತಿಯಾಗಿ. ಅವಳಿಗೆ ಪರ್ವತ ಪುತ್ರಿ ಆದ್ದರಿಂದ ಪಾರ್ವತಿ ಅಂತ ಹೆಸರು ಬಂದಿರತಕ್ಕಂತಹದ್ದು. ಅವಳು ಶಿವನನ್ನೇ ಆರಾಧಿಸುವವಳು, ಶಿವನನ್ನು ಸೇರಬೇಕು ಅನ್ನುವಂತಹ ಉದ್ದೇಶ. ಹುಟ್ಟಿದಾಗಿನಿಂದಲೂ ಸಹಿತವಾಗಿ ಶಿವನನ್ನೇ ಆರಾಧಿಸುವವಳು, ಶಿವನ ಮೇಲೆ ಪ್ರೀತಿ ಇಟ್ಟುಕೊಂಡವಳು, ಶಿವನನ್ನೇ ಸೇರಬೇಕು ಹೇಳುವಂತಹ ಉದ್ದೇಶ ಇದ್ದವಳು ಆ ಪಾರ್ವತೀ ದೇವಿ. ಪ್ರತಿನಿತ್ಯವೂ ಸಹಿತವಾಗಿ ಶಿವಾರ್ಚನೆಯನ್ನು ಮಾಡ್ತಾ ಇರ್ತಾಳೆ. ತಂದೆ ತಾಯಿಗಳಾದಂತಹ ಹಿಮವಂತ ಮತ್ತು ಮೇನಕೆಯರಿಗೆ ಆಶ್ಚರ್ಯ, ಇದೇನಿದು ಇವಳು ಶಿವನನ್ನು ಆರಾಧಿಸ್ತಾ ಇರ್ತಾಳಲ್ಲ ಹೇಳುವಂತಹ ಭಾವನೆ. ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಯಿತು. ಊಟವನ್ನು ಮಾಡೋದಿಲ್ಲ, ಉಪಹಾರ ಇಲ್ಲ, ಯಾವುದೇ ರೀತಿಯಾದಂತಹ ಮಾತುಕತೆ ಇಲ್ಲ. ಸದಾ ಕಾಲದಲ್ಲೂ ಪ್ರಾತಃಕಾಲದಿಂದ ಸಾಯಂಕಾಲದವರೆಗೂ ಶಿವಾರ್ಚನೆ, ಶಿವನ ಸನ್ನಿಧಾನದಲ್ಲಿ ಕುಳಿತುಕೊಂಡು ಅನುಷ್ಠಾನವನ್ನು ಮಾಡೋದು, ಶಿವಮಂತ್ರವನ್ನು ಜಪಿಸುವುದು, ಶಿವಸ್ತೋತ್ರಾದಿಗಳನ್ನು ಪಠನ ಮಾಡೋದು, ಶಿವನ ಕಥೆಯನ್ನು ಓದೋದು, ಇದೇ ಅವಳ ನಿತ್ಯ ಜೀವನದ ದಿನಚರಿಯಾಗಿರ್ತಕ್ಕಂಥದ್ದು. ಇದು ಪ್ರತಿ ದಿವಸದಿಂದ ದಿವಸಕ್ಕೆ ಬೆಳೀತಾ ಹೋಯಿತು. ದೊಡ್ಡವಳಾದಳು, 16 ವರ್ಷ ತುಂಬಿತು. ಹಿಮವಂತ ಮತ್ತು ಮೇನಕೆಯರಿಗೆ ಪಾರ್ವತಿಯನ್ನು ಮದುವೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ. ಆದರೆ ಒಮ್ಮೆ ಪಾರ್ವತೀ ದೇವಿಯ ಸಂದರ್ಶನವನ್ನು ಮಾಡ್ತಾರೆ ನಾರದರು. ನಾರದರು ಹಿಂದಿನ ಕಥೆಯನ್ನು ಹೇಳ್ತಾರೆ, ನೀನು ಶಿವನಿಗಾಗಿಯೇ ಮೀಸಲಾಗಿಟ್ಟವಳು, ನಿನ್ನ ಗಂಡ ಶಿವನೇ ಹೇಳುವಂತಹ ಭಾವನೆಯನ್ನು ಅವಳಲ್ಲಿ ಮೂಡಿಸ್ತಾರೆ. ಅವಳಿಗೂ ಒಂದು ರೀತಿಯಾದಂತಹ ಸಂತೋಷ. ಅದಕ್ಕೋಸ್ಕರವಾಗಿ ಅವಳು ಮನೆಯಲ್ಲಿ ಶಿವಾರ್ಚನೆಯನ್ನು ಬಿಟ್ಟು ವನದಲ್ಲಿ ಶಿವಾರ್ಚನೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ದು. ಅಪರ್ಣೆಯಾದಳು, ಉಮೆಯಾದಳು. ಅಪರ್ಣೆ ಅಂತಂದರೆ ಒಂದು ಪರ್ಣವನ್ನೂ ಸಹಿತವಾಗಿ ಸೇವಿಸದೇ ಇರತಕ್ಕಂಥವಳು. ಆನಂತರದಲ್ಲಿ ಉಮಾ, ಉಮಾ ಹೇಳಿದರೆ ಊಟವನ್ನು ಮಾಡದೇ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಇದ್ದಳು. ಈ ರೀತಿಯಾಗಿ ಪ್ರತಿ ದಿವಸವೂ ಸಹಿತವಾಗಿ ಅವಳ ಶಿವಾರ್ಚನೆ ಜಾಸ್ತಿ ಆದಾಗ ಸಂತೋಷಗೊಂಡಂತಹ ಶಿವ ಪ್ರತ್ಯಕ್ಷನಾಗಿ ಅವಳನ್ನು ಒರೆಸಿದ. ಆ ಒರೆಸಿರತಕ್ಕಂತಹದ್ದು ವಿಶೇಷವಾಗಿ ಶಿವರಾತ್ರಿಯಂದು. ಆ ಶಿವನ ಹೆಂಡತಿಯಾಗಿರತಕ್ಕಂತಹ ಪಾರ್ವತೀ ದೇವಿ ಪ್ರತಿಯೊಬ್ಬರಿಗೂ ಸಹಿತವಾಗಿ ಕ್ರಿಯಾಶಕ್ತಿಗೆ ಅನುಕೂಲಳಾಗಿ ಅವರವರಿಗೆ ಇರತಕ್ಕಂತಹ ಕಷ್ಟವನ್ನು ದೂರ ಮಾಡ್ತಾ ಸದಾಕಾಲದಲ್ಲೂ ಸಂತುಷ್ಟಿಯನ್ನು ಕೊಡ್ತಾ ಇರತಕ್ಕಂತಹ ದೇವತೆಯಾಗಿದ್ದಾಳೆ. ಆ ತಾಯಿಯ ಅನುಗ್ರಹವನ್ನು ನಾವು ಪಡೆದುಕೊಳ್ಳುವಲ್ಲಿ ನಾವು ಪ್ರತಿನಿತ್ಯವೂ ತಾಯಿಯನ್ನು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂತಹದ್ದಿದೆ. ಸೌವರ್ಣಾಂಬುಜ ಮಧ್ಯಗಾಂ ತ್ರಿನಯನಾಂ ಸೌದಾಮಿನಿ ಸನ್ನಿಭಾಂ ಶಂಖೋ ಚಕ್ರವರಾಭಯಾನಿ ದದತೀಂ ಇಂದೋ ಕಲಾಂ ಬಿಭ್ರತೀಂ ಗ್ರೈವೇಯಾಂಗದಹಾರ ಕುಂಡಲಧರಾಂ ಆಖಂಡಲಾದ್ಯೈ ಸ್ತುತಾಂ ಧ್ಯಾಯೇದ್ವಿಂದ್ಯ ನಿವಾಸಿನೀಂ ಶಶಿಮುಖೀಂ ಪಾರ್ಶ್ವಸ್ಥ ಪಂಚಾನನಾಂ. ಈ ಮಂತ್ರವನ್ನು, ಈ ಶ್ಲೋಕವನ್ನು ಪಠನ ಮಾಡುವುದರಿಂದ ತಾಯಿಯಾದಂತಹ ಪಾರ್ವತಿಯ ಅನುಗ್ರಹವನ್ನು ನಾವು ಪ್ರತಿನಿತ್ಯ ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಸೌಭಾಗ್ಯ ಪ್ರಾಪ್ತಿಗಾಗಿ ಸರ್ವಮಂಗಲಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಿಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರವನ್ನು ನಾವು ಪಠನ ಮಾಡಬೇಕಾಗಿರ್ತಕ್ಕಂಥದ್ದು. ಹೀಗೆ ತಾಯಿಯನ್ನು ನಾವು ಪ್ರಾರ್ಥನೆ ಮಾಡುವುದರಿಂದ ತಾಯಿಯು ಸಂಪ್ರೀತಳಾಗಿ ನಮ್ಮ ಕಷ್ಟವನ್ನೆಲ್ಲ ಪರಿಹಾರ ಮಾಡ್ತಾಳೆ. ನಾವು ಪ್ರತಿನಿತ್ಯವೂ ದೇವತಾ ದರ್ಶನಕ್ಕೆ ಬರ್ತೇವೆ.
ಎಂದೋ ಒಂದು ದಿವಸ ದೇವರ ಕಣ್ಣು ಬಿಟ್ಟು ನಮ್ಮನ್ನು ಅನುಗ್ರಹವನ್ನು ಮಾಡ್ತಾನೆ. ಒಂದು ದಿವಸ ದೇವಸ್ಥಾನಕ್ಕೆ ಹೋದರೆ ಆಗುವಂತಹದ್ದಲ್ಲ, ನಾವು ನಿತ್ಯವೂ ಹೋಗ್ತಾ ಇರಬೇಕು, ನಿತ್ಯವೂ ದರ್ಶನವನ್ನು ಮಾಡ್ತಾ ಇರಬೇಕು, ನಿತ್ಯವೂ ಸ್ತೋತ್ರವನ್ನು ಮಾಡ್ತಾ ಇರಬೇಕು, ನಿತ್ಯವೂ ಪಾರಾಯಣವನ್ನು ಮಾಡ್ತಾ ಇರಬೇಕು, ಅಥವಾ ನಿತ್ಯವೂ ದಾನವನ್ನು ಮಾಡ್ತಾ ಇರಬೇಕು. ಎಂದೋ ಒಂದು ದಿವಸ ದೇವರ ಅನುಗ್ರಹ ನಮಗೆ ಆಗ್ತದೆ. ಅದಕ್ಕೋಸ್ಕರವಾಗಿ ನಾವು ಪ್ರತಿನಿತ್ಯ ತಾಯಿಯನ್ನು ಪ್ರಾರ್ಥನೆ ಮಾಡ್ತೇವೆ. ಶರಣಾಗತರನ್ನು ಅವಳು ಯಾವಾಗಲೂ ಸಂರಕ್ಷಣೆ ಮಾಡ್ತಾಳೆ. ಮಾಡಿಕೊಳ್ಳಿ, ಪೂಜೆಯನ್ನು ಮಾಡಿಕೊಳ್ಳಿ, ಅವಳಲ್ಲಿ ಭಕ್ತಿಯನ್ನು ಇಡಿ, ನಿಮ್ಮ ಕಷ್ಟವನ್ನು ದೂರ ಮಾಡಿಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಿ, ಶುಭವಸ್ತು. ಜಯ ಹೇ.